ವೆಲ್ಕಮ್ ಟು ವಿನುಸಿರಿ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಮ್ಯಾಂಗೋ ಕುಲ್ಫಿ ಮತ್ತು ಮ್ಯಾಂಗೋ ಐಸ್ ಕ್ರೀಮ್ ಎರಡನ್ನು ಒಂದೇ ಇನ್ಗ್ರೀಡಿಯೆಂಟ್ಸ್ನಲ್ಲಿ ಮಾಡಬಹುದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅದನ್ನು ಮಾಡಲು ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್, ಇಲ್ಲಿ ಒಂದು 5-6 ಮಾವಿನ ಹಣ್ಣುಗಳನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಒಂದು 1/4 ಲೀಟ್ರಷ್ಟು ಹಾಲು, ಹಾಗೆ ಒಂದು ಸ್ಮಾಲ್ ಬೌಲ್ನಲ್ಲಿ ಸಕ್ಕರೆ ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ, ಜೊತೆಗೆ ವೆನಿಲ್ಲಾ ಎಸೆನ್ಸ್, ಹಾಗೆ ಮತ್ತು ಸ್ಮಾಲ್ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟು ಇನ್ಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಬನ್ನಿ ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಬಹಳ ಈಸಿಯಾಗಿ ನಾವು ಎರಡನ್ನು ಕೂಡ ಇಲ್ಲಿ ಐಸ್ ಕ್ರೀಮ್ ಮತ್ತು ಕುಲ್ಫಿ ಎರಡನ್ನು ಮಾಡಬಹುದು. ಈಗ ಹಾಲು ಚೆನ್ನಾಗಿ ಕಾಯಬೇಕು. ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಹಾಲು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನಾವು ಕಾಯಬೇಕಾಗತ್ತೆ. ಬಹಳ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಯಾವುದೇ ರೀತಿಯ ಕ್ರೀಮನ್ನು ಕೂಡ ಬಳಸ್ತಾ ಇಲ್ಲ. ಈಗ ಬನ್ನಿ, ನಾನು ಒಂದು ಬೌಲ್ಗೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಗ್ಲಾಸ್ನಲ್ಲಿ ಹಾಲನ್ನ ಹಾಕ್ಕೊಂಡು ಅದು ಗಂಟು ಬಾರದೇ ಇರೋ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸ್ ರೆಡಿ ಆಗಿದೆ. ಬನ್ನಿ ಈಗ ಹಾಲು ಕಾದಿದೆಯಾ ಅಂತ ನಾವು ನೋಡೋಣ. ಈ ರೀತಿಯಾಗಿ ಗಂಟು ಬಾರದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಕಾದಿದೆ. ಈಗ ನಾವು ಇದನ್ನು ಕೆನೆ ಕಟ್ಟದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಕಾರ್ನ್ ಫ್ಲೋರ್ ಮತ್ತು ಹಾಲನ್ನ ಮಿಕ್ಸನ್ನು ಈಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಹಾಲು ಹಾಗೆ ತಿರುಗಿಸ್ತಾ ಇರಿ. ಈಗ ಹಾಲು ಗಟ್ಟಿ ಆಗ್ತಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡಿ ಹೇಗೆ ಅದು ಗಟ್ಟಿ ಆಗ್ತಾ ಇದೆ ಅಂತ. ಇದರಲ್ಲಿ ನಾವು ಕ್ರೀಮಿ ಟೆಕ್ಸ್ಚರನ್ನು ನೋಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಅದು ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ಐಸ್ ಕ್ರೀಮ್ ಮತ್ತು ಕುಲ್ಫಿ ಮಾಡಲು ಬೇಕಾಗಿರುವಂತಹ ಟೆಕ್ಸ್ಚರ್ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಅದು ತಿಕ್ಕಾಗುತ್ತೆ. ಈ ರೀತಿಯಾಗಿ ತಿಕ್ಕಾಗೋವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನಾವು ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಬನ್ನಿ ಈಗ ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿಟ್ಟಿರುವಂತಹ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೋತಾ ಇದ್ದೀನಿ. ಈಗ ಮಾವಿನ ಹಣ್ಣಿನ ರುಚಿನ ನೋಡಿಕೊಂಡು ನೀವು ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಅದು ತಣ್ಣಗೆ ಆರಿಸಿದಂತಹ ಮಿಲ್ಕ್ ಮಿಕ್ಸನ್ನು ನಾವು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಬನ್ನಿ ಈಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ. ಈ ರೀತಿಯಾಗಿ ನಮಗೆ ಮ್ಯಾಂಗೋ ಮಿಕ್ಸ್ ಬರುತ್ತೆ. ಈಗ ನಾವು ಇದನ್ನು ಐಸ್ ಕ್ಯಾಂಡಿ ಮಾಡುವಂತಹ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ನಾವು ಒಂದು ಗ್ಲಾಸನ್ನು ಯೂಸ್ ಮಾಡಿಯೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಎಲ್ಲ ಕಡೆಗಳಲ್ಲೂ ಸಿಗುತ್ತೆ, ಐಸ್ ಕ್ರೀಮ್ ಮೇಕರ್ ಅಂತ ಹೇಳಿದ್ರೆ. ಈಗ ನಾವು ಮಾಡಿರುವಂತಹ ಮ್ಯಾಂಗೋ ಟೆಕ್ಸ್ಚರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಫ್ರೀಜರ್ನಲ್ಲಿ 8 hours ಇಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುವಂತಹ ಕುಲ್ಫಿ ರೆಡಿಯಾಗುತ್ತೆ. 8 hours ನಾವು ಬಿಡಬೇಕು, ಫ್ರೀಸರ್ನಲ್ಲಿ ಇಡಬೇಕಾಗತ್ತೆ. ಅದೇ ರೀತಿ ನಾವೀಗ ಒಂದು ಕಂಟೈನರ್ಗೂ ಕೂಡ ಈ ರೀತಿಯಾಗಿ ನಾವು ಮ್ಯಾಂಗೋ ಟೆಕ್ಸ್ಚರ್ನ ಹಾಕ್ಕೋಣ ನೋಡಿ. ಈಗ ಒಂದು ಲಿಡ್ನ
ಈ ಥರ ಟ್ಯಾಪ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಬಹಳ ಈಸಿ. ನಾವು ಎರಡನ್ನು ಕೂಡ ಒಂದೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಫ್ರಿಡ್ಜ್ನಲ್ಲಿ 8 hours ಇಡಬೇಕಾಗತ್ತೆ. ಬನ್ನಿ, 8 hours ಆಗಲೇ ಇಟ್ಟಾಗಿದೆ ನಾನು, ನೋಡೋಣ ಹೇಗೆ. ನೋಡಿ ಮ್ಯಾಂಗೋ ಕುಲ್ಫಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನಮಗೀಗ ರೆಡಿಯಾಗಿದೆ ಕುಲ್ಫಿ ತಿನ್ನೋದಕ್ಕೆ. ಮಕ್ಳಿಗಂತೂ ತುಂಬ ಖುಷಿ ಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ನಾವು ಐಸ್ ಕ್ರೀಮ್ ಮತ್ತು ಕುಲ್ಫಿ ಎರಡನ್ನು ಕೂಡ ಮಾಡ್ಬೋದು. ಎಸ್ಪೆಷಲಿ ಮ್ಯಾಂಗೋ ಭಾಳ ಟೇಸ್ಟಿಯಾಗಿರುತ್ತೆ. ಈಗ ನಾವು ಅದ್ರ ಮೇಲೆ ಪಿಸ್ತಾನ ಹಾಕೋಣ ಫ್ರೆಂಡ್ಸ್. ಈಗ ನಿಮಗೆ ರೆಡಿಯಾಗಿದೆ ನೋಡಿ. ನೀವು ಟ್ರೈ ಮಾಡಿ ಮನೇಲಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ನಮಗೆ ತಿಳಿಸಿ. ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.